ನನಗೆ ತುಂಬಾ ಇಷ್ಟ ಪರ್ಪಲ್ ಕಲರ್ ಸ್ಯಾರಿ ಇದು. ಸೊ ಇದು ಬಂದು ಯಲಹಂಕದಲ್ಲಿ ತಗೊಂಡಿದ್ದು. ನೋಡಿ, ನಾವು ಏನಾದರೂ ಒಂದು ಸ್ಯಾರಿಗೋ ರೇಷ್ಮೆ ಸ್ಯಾರಿಗೋ ಏನಾದರೂ ಹಾಕ್ಕೊಳ್ಳುವಾಗ ಖಂಡಿತವಾಗ್ಲೂ ಇದಕ್ಕೊಂದು ಒಳ್ಳೆ ಲುಕ್ ಬರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ನಾನು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬಂದು ಶನಿವಾರ ವ್ಲಾಗ್. ಸೊ ಹೂವು ಕೂಡ ತೊಗೊಂಡಿದ್ದೀನಿ ಪೂಜೆ ಮಾಡಬೇಕು, ಜೊತೆಗೆ ಗೋಧಿ ಇಟ್ಟಿಟ್ಟಿದ್ದೀನಿ ಕ್ಲೀನ್ ಮಾಡಬೇಕು ಅಂತ. ಸೊ ಮನೇಲೆಲ್ಲ ಕೆಲಸ ಆಯಿತು, ಕಿಚನ್ ಕ್ಲೀನಿಂಗ್ ಆ್ಯಂಡ್ ನೆಕ್ಸ್ಟು ಅಡುಗೆ ಕೂಡ ಮಾಡಿ ಮುಗಿಸಿದ್ದೀನಿ. ಅಡುಗೆ ಬಂದು ಇವತ್ತು ಬೇಳೆ ಸಾಂಬಾರು ಮತ್ತು ರೈಸು, ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟು ರೂಮ್ ಕ್ಲೀನ್ ಮತ್ತು ಹಾಲ್ ಕ್ಲೀನ್ ಎಲ್ಲನೂ ಮುಗಿದಿದೆ. ಸೊ ಇವಾಗ ಬಂದು ನಾನು ಗೋಧಿ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿಬಿಟ್ಟು ಮನೆ ಮೇಲೆ ಬಿಸಿಲಲ್ಲಿ ಒಣಗಾಕಬೇಕು. ಈ ಗೋಧಿ ಬಂದು ನಮಗೆ ರೇಷನಲ್ಲಿ ಬರುತ್ತಲ್ವಾ, ಅಂದರೆ ರೇಷನ್ ಕಾರ್ಡ್ಗೆ ಬರುತ್ತೆ. ಸೊ ಅದನ್ನು ನಾನೇನು ಮಾಡ್ತೀನಿ ಅಂದರೆ ಒಂದು 2 ತಿಂಗಳದ್ದು 3 ತಿಂಗಳದ್ದು ಸೇರಿಸಿಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ 2-3 ಸಲ ಅದನ್ನು ಮನೆ ಮೇಲೆ ಒಂದು ಬಟ್ಟೆ ಮೇಲೆ ಕ್ಲೀನಾಗಿ ಒಣಗಾಕ್ತೀನಿ. ಸೊ ಅದು ಚೆನ್ನಾಗಿ ಗರಿಗರಿ ಆಗೋ ಥರ ಒಣಗಿದ ಮೇಲೆ ಅದನ್ನು ಮೆಷಿನ್ಗೆ ಹಾಕ್ಸ್ತೀವಿ. ಸೊ ಅದರಿಂದ ನಾನು ಪೂರಿ ಗೋಧಿ ಚಪಾತಿ ಎಲ್ಲ ಮಾಡ್ಕೊಳ್ತೀನಿ. ಮೈದಾ ಎಲ್ಲ ತೊಗೊಂಬರಲ್ಲ, ಮತ್ತು ಹೊರಗಡೆಯಿಂದನು ಗೋಧಿ ಹಸಿಟ್ಟು ಮೊದಲು ತರಿಸ್ತಿದ್ದೆ, ಇವಾಗ ಮನೇಲೇ ಮಾಡ್ಕೊಳ್ತಾ ಇರೋದು. ಸೊ ಆಲ್ರೆಡಿ ಇದ್ರ ಬಗ್ಗೆ ಒಂದು ವೀಡಿಯೋ ಕೂಡ ಹಾಕಿದ್ದೀನಿ. ತುಂಬಾ ಡ್ರೈ ಡ್ರೈ ಆಗ್ತಾ ಇದೆ. ಸೊ ಹಾಗಾಗಿ ಇವಾಗ ಬಂದು ಒಂದು ಚಿಕ್ಕ ರೆಮಿಡಿ ಮನೆಗೆ ನೀಟಾಗಿ ಕ್ಲೀನಾಗಿ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ಸ್ ಎಲ್ಲ ಹೋಗೋದಕ್ಕೆ. ಸೊ 1 ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಮೊಸರು. ಸೊ ನೀವು ಮೊಸರು ಮನೇಲಿ ಮಾಡಿದರೂ ಓಕೆ, ಇಲ್ಲ ಅಂಗಡಿದಾದರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ. ಸೊ ಇನ್ಸ್ಟೆಂಟಾಗಿ ರೆಡಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಈ ನಡುವೆ ಯಾಕೋ ಸ್ಕಿನ್ ಬಂದು ವಿಂಟರ್ಗೆ ತುಂಬಾ ಹಾಳಾಗಿದೆ ನನಗೆ, ಅಂದರೆ ಕಲೆ ಎಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ, ಹಾಗೆ ಕಲೆ ಜಾಸ್ತಿ ಇದೆ. ಸೊ ಅದಕ್ಕೆ ಈ ಥರ ರೆಮಿಡಿ ಮಾಡ್ಕೊಳ್ಳೋವಾಗ ನಮಗೆ ಬಂದು ಸ್ಕಿನ್ ತುಂಬ ಸಾಫ್ಟಾಗೂ ಗ್ಲೋಯಿಂಗಾಗೂ ಇರುತ್ತೆ. ಸೊ ಜಸ್ಟ್ ಇದನ್ನು ಅಪ್ಲೈ ಮಾಡಿ ಸ್ಕ್ರಬ್ ಮಾಡೋದಷ್ಟೇ. ಒಂದು 2-3 ನಿಮಿಷ ಸ್ಕ್ರಬ್ ಮಾಡಿ ಜಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ ಫೇಸು, ತುಂಬ ಗ್ಲೋಯಿಂಗಾಗಿ ಮತ್ತು ಶೈನಿಂಗಾಗಿರುತ್ತೆ. ಸೊ ಈಗ ನಾನು ಬಂದು ಒಂದು 2-3 ನಿಮಿಷ ಸ್ಕ್ರಬ್ ಮಾಡ್ತೀನಿ ಸಾಕು. ನಿಮಗೆ ಟೈಮ್ ಇದೆ ಅಂತಂದರೆ ಒಂದು 20 ನಿಮಿಷ ಬಿಟ್ಟು ಬೇಕಾದರೂ ನೀವು ಫೇಸ್ ವಾಶ್ ಮಾಡ್ಕೋಬೋದು. ಡೆಡ್ ಸ್ಕಿನ್ ಎಲ್ಲನೂ ಹೋಗುತ್ತೆ, ಮತ್ತು ಇಲ್ಲಿ ವೈಟೆಡ್ಸ್ ಬ್ಲ್ಯಾಕೆಡ್ಸ್ ಇರುತ್ತಲ್ಲ ಅದು ಕೂಡ ಹೋಗುತ್ತೆ. ಮೂಗ್ ಮೇಲೆಲ್ಲ ಇರುತ್ತಲ್ಲ ಮೊಳಕೆ ಮೊಳಕೆ ಥರ ಅದೆಲ್ಲ ಹೋಗುತ್ತೆ. ಇದೆ ಅಂದರೆ ಪಿಂಪಲ್ಸ್ ಮೇಲೆಲ್ಲ ಫೋರ್ಸಾಗಿ ಉಜ್ಜಬೇಡಿ, ಜಸ್ಟ್ ಸುಮ್ಮನೆ ಹೀಗೆ ಮಾಡಿದ್ರೆ ಸಾಕು, ಯಾಕಂದರೆ ಸ್ಪ್ರೆಡ್ ಆಗಿಬಿಡುತ್ತೆ ಮುಖ ಎಲ್ಲನೂ. ಸೊ ಅಷ್ಟೇ ಸಾಕು, ಸ್ಕಿನ್ ಬಂದು ತುಂಬ ಸಾಫ್ಟಾಗಿ ಗ್ಲೋಯಿಂಗ್ ಆಗುತ್ತೆ. ನಾವು ಅರಿಶಿನ ಪುಡಿ ಹಾಕಿರೋದ್ರಿಂದ ತುಂಬ ಸ್ಕಿನ್ ಬಂದು ಗ್ಲೋಯಿಂಗ್ ಆಗುತ್ತೆ. ಸ್ನಾನಕ್ಕೂ ಮುಂಚೆ ಈ ಟಿಪ್ಸ್ನೀ ಫಾಲೋ ಮಾಡ್ಬೋದು. ನೋಡಿ, ರೆಮಿಡಿ ಯೂಸ್ ಮಾಡಿದ್ಮೇಲಂತೂ ಸ್ಕಿನ್ ಎಷ್ಟು ಮಟ್ಟಿಗೆ ಆಗಿದೆ ಅಂತ ನಾನು ಹೇಳೋದ್ನಲ್ವ ನಿಮಗೆ, ಡೈಲಿ ಒಂದೊಂದು ರೆಮಿಡಿ ನಾವು ಯೂಸ್ ಮಾಡೋವಾಗ ಖಂಡಿತವಾಗ್ಲೂ ನಮ್ಮ ಫೇಸ್ ಬಂದು ತುಂಬಾ ಗ್ಲೋಯಿಂಗ್ ಆಗುತ್ತೆ. ಸೊ ಪೂಜೆ ಕೂಡ ಆಯಿತು ಕರೆಕ್ಟಾಗಿ, ಎಲ್ಲ ಟೈಮ್ ನನಗೆ ಬಂದು 1 ಗಂಟೆಗೆಲ್ಲ ಕೆಲಸ ಮುಗಿದಿದೆ. ಸೊ ನಾನು ಬಂದು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಇದ್ರದ್ದು ಮ್ಯಾಚಿಂಗ್ ಬ್ಲೌಸ್ ಬಂದು ತುಂಬ ಚಿಕ್ಕದಾಗಿದೆ. ಸೊ ಹಾಗಾಗಿ ನಾನು
ಫುಲ್ಲಾಗಿ ಎಂಬ್ರಾಯ್ಡ್ರಿ ಡಿಸೈನ್ ಇರೋದು, ತುಂಬ ವರ್ಷದ ಸ್ಯಾರಿ ಇದು, ಹೇಳ್ತೀನಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ವಿಷಯ ಹೇಳಬೇಕು, ಅದನ್ನು ಹಾಗೆ ಶೇರ್ ಮಾಡ್ತೀನಿ. ವಿಷಯ ಅಂತಂದರೆ ಈ ಸ್ಯಾರಿ ನನಗೆ ತುಂಬಾ ಇಷ್ಟ, ಪರ್ಪಲ್ ಕಲರ್ ಸ್ಯಾರಿ ಇದು. ಸೊ ಇದು ಬಂದು ಯಲಹಂಕದಲ್ಲಿ ತೊಗೊಂಡಿದ್ದು. ಇದಕ್ಕೆ ಫುಲ್ಲಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ಲ ಅನಿಸುತ್ತೆ ಇದು, ಸೊ ಮಿಷಿನ್ ಎಂಬ್ರಾಯ್ಡ್ರಿನೇ. ಈ ಎಂಬ್ರಾಯ್ಡ್ರಿಗೋಸ್ಕರನೇ ತೊಗೊಂಡಿದ್ದು ಸ್ಯಾರಿ ಇದು ನಾನು. ಸೊ ತುಂಬಾ ಇಷ್ಟ ನನಗೆ. ಅವಾಗ ಜಾಸ್ತಿ ತುಂಬ ಅಂದರೆ ಒಂದು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಎರಡು ಸಲ ಆದರೂ ಇದನ್ನು ನಾನು ವಿಯರ್ ಮಾಡ್ತಿದ್ದೆ. ಅವಾಗ ಬಂದು ಸ್ವಲ್ಪ ಸಣ್ಣ ಇದ್ದೆ, ಹಾಗಾಗಿ ಮ್ಯಾಚಿಂಗ್ ಗ್ಲೌಸ್ ನನಗೆ ಕರೆಕ್ಟಾಗಿ ಆಗ್ತಿತ್ತು. ಈ ಎಂಟೈರ್ ಈ ಫುಲ್ ಡಿಸೈನ್ ಕೂಡ ಈ ಸ್ಯಾರಿಯಲ್ಲಿ ನನಗಿದೆ, ಅಂದರೆ ಪಲ್ಲಿನಲ್ಲಿ ಮಾತ್ರ ಇರೋದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಅಂದರೆ. ನಿಜವಾಗ್ಲೂ ಎಲ್ಲರಿಗೂ ಚೆನ್ನಾಗಿರುತ್ತೆ ಈ ಸೀರೆ. ಸೊ ಬ್ಲೌಸ್ ಒಂದೇ ನನಗೀಗ ಮೈನಸ್ ಆಗಿತ್ತು, ಇಲ್ಲ ಅಂತಂದರೆ ಇದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ವಿಷಯ ಏನಂದರೆ, ನಮ್ಮ ಒಂದು ಸ್ವಂತ ಅರ್ನಿಂಗ್ಸಿಂದ ನಾವು ಆಸೆ ಪಟ್ಟಿದ್ದನ್ನ ತೊಗೊಂಡು ಅದನ್ನು ವಿಯರ್ ಮಾಡೋದು ಅನ್ನೋದು ತುಂಬ ಖುಷಿ ಅಲ್ವಾ. ಸೊ ನಾನು ನಿಮ್ಗೆ ಆಲ್ರೆಡಿ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಸರಪಣಿ ತೊಗೊಂಡೆ ಅಂತ. ತುಂಬ ಚೆನ್ನಾಗದು, ಹಾಕ್ಕೊಳ್ಳೋದಕ್ಕಾಗಲಿ ಇಲ್ಲ ನೋಡೋದಕ್ಕಾಗಲಿ ಮುಟ್ಟೋದಕ್ಕೆ ಆಗ್ಬೋದು, ಅದೊಂಥರ ನಮಗೊಂಥರ ಫೀಲಿಂಗ್ ಇರುತ್ತೆ. ಸೊ ನಾವು ಹಸ್ಬೆಂಡಿಂದ ಅವ್ರು ಕೊಡಿಸಿದಾಗ ನಾವು ಅದನ್ನು ಹಾಕ್ಕೊಳ್ಳೋ ಫೀಲಿಂಗೇ ಬೇರೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ನಮ್ಮಂದು ಸ್ವಂತ ಅರ್ನಿಂಗ್ಸಿಂದ ತೊಗೊಂಡು ಹಾಕ್ಕೊಳ್ಳೋವಾಗ ಅದರದ್ದು ಫೀಲಿಂಗ್ಸೇ ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ನಾನು ಅದು ನಿಮ್ಗೆ ಹಾಕಿ ತೋರಿಸ್ತೀನಿ ಹೇಗೆ ನನ್ನ ಫೀಲಿಂಗ್ ಅನ್ನಿಸ್ತಾ ಇದೆ ಅಂತ. ಹಾಗೆಯೇ ಇದು ಈ ಸೀರೆ ಉಟ್ಟು ಹತ್ತತ್ರ ನಾನು ಒಂದು ವರ್ಷ ಮೇಲೇ ಆಗಿತ್ತು, ಇನ್ನೂ ಜಾಸ್ತಿನೇ ಆಗಿದೆ. ನಾನು ಜಾಸ್ತಿ ಉಡಕ್ಕೆ ಹೋಗಲ್ಲ, ಡ್ರೆಸ್ಸಸ್ಸೇ ಹಾಕೋದು. ನೈಟಿ ಈ ನಡುವೆ ಕಮ್ಮಿ ಮಾಡಿದ್ದೀನಿ. ಸೊ ನೈಟಿ ಜಾಸ್ತಿ ಹಾಕಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಸ್ಯಾರಿ ಅನ್ನೋದು ನಮ್ಗೆ ಉಟ್ಕೊಳ್ಳೋವಾಗ ನಮಗೊಂಥರ ಫೀಲಿಂಗ್ ಕೊಡುತ್ತೆ. ಮನೇಲಿ ಬಂದು ನಾವು ಪೂಜೆ ಅಂತವೆಲ್ಲ ಮಾಡಿರೋವಾಗ ಸ್ಯಾರಿ ಹಾಕ್ಕೊಂಡ್ರೆ ನಿಜವಾಗ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಸೊ ಹಾಗಾಗಿ ಇವತ್ತು ಅದನ್ನು ಹಾಕ್ಕೊಂಡಿದ್ದು. ಸೊ ನಿಮ್ಗೆ ಅದನ್ನ ಈಗ ನಾನು ಬಂದು ಅದನ್ನು ವಿಯರ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಬಂದು ನಾವು ಈ ರೀತಿ ಇಟ್ಕೋಬೇಕು ಸರಪಣಿ ಇಟ್ಕೊಳ್ಳುವಾಗ, ನಮಗೆ ಲೆಫ್ಟ್ ಸೈಡ್ ಬರುತ್ತಲ್ವ ಕೊಕ್ಕಿ, ಅದು ಬಂದು ಫುಲ್ಲು ಲೆಫ್ಟ್ ಸೈಡ್ಗೆ ಈ ರೀತಿ ಹಾಕ್ಕೊಂಡು ಆಮೇಲೆ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವು ಟೈಮಲ್ಲಿ ಇದು ನಮಗೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾನು ಈಗ ಬಂದು ಇದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಳ್ಳೋವಾಗ ನಮಗೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೋಡಿ, ಇದಕ್ಕೆ ಒಂದು ಲಕ್ಷಣವೇ ಬರ್ತಾ ಇದೆ ನೋಡಿ. ನಾವು ಏನಾದರೂ ಒಂದು ಸ್ಯಾರಿಗೋ ರೇಷ್ಮೆ ಸ್ಯಾರಿಗೋ ಏನಾದರೂ ಹಾಕ್ಕೊಳ್ಳುವಾಗ ಖಂಡಿತವಾಗ್ಲೂ ಇದಕ್ಕೊಂದು ಒಳ್ಳೆ ಲುಕ್ ಬರುತ್ತೆ. ರೈಟ್ ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ರೈಟ್ ಸೈಡ್ ಕಡೆಗೆ ನಮಗೆ ಕೊಕ್ಕಿ ಇರಬೇಕು ಈ ರೀತಿ. ಸೊ ಫಸ್ಟ್ ಇದನ್ನು ನಾವು ಈ ರೀತಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ಕಿವಿ ಹಾಕ್ಕೊಳ್ಳೋದು. ನೂರು ಏನೇ ನಮಗೆ ಡಿಸೈನ್ಸ್ ಅಂಗಡಿಗಳಲ್ಲಿ ಸಿಕ್ಕಿದ್ರೂ ಕೂಡ ನಮಗೆ ಟ್ರೆಡಿಷ್ನಲಾಗಿ ಸಿಗುವಂಥ ಒಂದು ಖುಷಿ ಸಿಗಲ್ಲ ಅಲ್ವಾ. ಇನ್ನೊಂದು ಎತ್ಕೊಂಬರ್ತೀನಿ. ಈಗ ಲುಕ್ಕೇ ಫುಲ್ ಚೇಂಜ್ ಆಗಿದೆ. ನಮಗೆ ಸ್ಯಾರಿ ಜೊತೆ ನಾವು ಈ ರೀತಿ ವಿಯರ್ ಮಾಡುವಾಗ ಖಂಡಿತವಾಗ್ಲೂ ನಮಗೆ ಒಂದು ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ನಮಗೆ ಡ್ರೆಸ್ಗೋ ಅಲ್ಲಿ ಸಲ್ವಾರ್ಗೋ ಯಾವುದಾದ್ರೂ ನಮಗೆ ಈ ಅಂದರೆ ರೇಷ್ಮೆ ಸೀರೆ ಥರ ಎಲ್ಲ ಡ್ರೆಸ್ಗಳು ಬರುತ್ತಲ್ವ ಈಗ, ಸೊ ಆ ರೀತಿ ಏನಾದರೂ ನಾವು ವಿಯರ್ ಮಾಡೋದಕ್ಕಿಂತ ಈ ರೀತಿ ಸ್ಯಾರೀಸ್ ನಾವಿನ್ನು ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಈ ರೀತಿ ಹಾಕ್ಕೊಳ್ಳೋವಾಗ ಕಂಪ್ಲೀಟಾಗಿ ಲುಕ್ಕೇ ಚೇಂಜ್ ಆಗುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ನನಗೆ ಖುಷಿ ಆಯಿತು, ನಾನು ಇದನ್ನು ತೊಗೊಂಡಿದ್ದು ಸೆಲೆಕ್ಟ್ ಮಾಡಿದ್ದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ನಾವೇನೇ 100 ಡಿಸೈನ್ಸ್ ಇವಾಗ ಬಂದು ಹೊಸದು ಹೊಸದು ಬರ್ತಾ ಇದೆ ಅಂದರೂ ಕೂಡ ನಮಗೆ ಟ್ರೆಡಿಷ್ನಲಾಗಿ ಯಾವ್ದು ಚೆನ್ನಾಗಿರುತ್ತೋ ಅದನ್ನೇ ನಾವು ಬಂದು ವಿಯರ್ ಮಾಡಬೇಕು ಅಲ್ವಾ. ಈಗ ಫುಲ್ಲಾಗಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಮಗೆ ಕಾಣಿಸುತ್ತೆ ಅಂತ. ನಾವು ಇದ್ರ ಜೊತೆಗೆ ಒಂದು ಚಿಕ್ಕದಾಗಿ ಒಂದು ರೇಷ್ಮೆ ಸೀರೆ ಉಟ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೊಂದು ಪಾಸಿಟಿವ್ ವೈಬ್ಸನ್ನು ಕೊಟ್ಟಿರುತ್ತೆ ಅಂದ್ಕೊಳ್ತೀನಿ. ನಿಮಗೂ ಕೂಡ ಒಂದು ಮನಿ ಸೇವಿಂಗ್ ಮಾಡಿ ಒಂದು ದುಡ್ಡನ್ನು ಸಂಪಾದನೆ ಮಾಡಿ, ಇಲ್ಲಾಂದರೆ ಅಟ್ಲೀಸ್ಟ್ ಮನೇಲಿ ಕೊಡೋರ್ದಾದ್ರೂ ಈಸ್ಕೊಂಡು ಕೂಡಿಟ್ಟು ನಾವು ನಮಗೆ ಅಂತ ಒಂದು ಸ್ವಲ್ಪ ತೊಗೊಳ್ಳೋವಾಗ ಖಂಡಿತವಾಗ್ಲೂ ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ದೊಡ್ಡದಾಗಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.